ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರಾದ ಶಿವಯೋಗಿ ಸಿದ್ದರಾಮೇಶ್ವರರ ವಚನ. ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಗಾತವ ಮಾಡಿ, ಗಂಗೆಯ ಮುಳುಗಿದಡೇನಾಗುವುದಯ್ಯಾ? ಚಂದ್ರನು ಗಂಗೆಯ ತಡೆಯಲಿದ್ದಡೇನು? ಕಳಂಕ ಬಿಡದಾಯಿತಯ್ಯಾ? ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಗಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ, ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ, ಗಂಗೆಯ ಮುಳುಗಿದಡೇನಾಗುವುದಯ್ಯ, ಗಂಗೆಯ ಮುಳುಗಿದಡೇನಾಗುವುದಯ್ಯ, ಗಂಗೆಯ ಮುಳುಗಿದಡೇನಾಗುವುದಯ್ಯ. ಒಬ್ಬರ ಮನವ ನೋಯಿಸಿ, ಒಬ್ಬರ ಮನವ ಘಾತವ ಮಾಡಿ, ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು, ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು, ಕಳಂಕ ಬಿಡದಾಯಿತಯ್ಯ. ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಘಾತವ ಮಾಡದವನೇ. ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಘಾತವ ಮಾಡದವನೇ. ಪರಮ ಪಾವನ ನೋಡ, ಪರಮ ಪಾವನ ನೋಡ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅನೇಕ ಅನಿಷ್ಟ ಕೃತ್ಯಗಳನ್ನು ಮಾಡಿ ಅವುಗಳ ಪರಿಹಾರಕ್ಕಾಗಿ ಪಾವನ ಗಂಗೆಯನ್ನು ಮುಳುಗುವ ಜನರನ್ನು ಕುರಿತು ಸಿದ್ದರಾಮೇಶ್ವರರು ಈ ವಚನ ಹೇಳಿದ್ದಾರೆ. ಒಬ್ಬರ ಮನವ ನೋಯಿಸಿ ಮತ್ತೊಬ್ಬರ ಮನಸ್ಸಿಗೆ ಹಿಂಸೆ ಉಂಟು ಮಾಡಿ ಸಂತೋಷ ಪಡುವ ವಿಘ್ನ ಸಂತೋಷಿಗಳು ನೂರಾರು ಪಾಪ ಕೃತ್ಯಗಳನ್ನು ಮಾಡಿ ಪಾಪ ಪರಿಹಾರಕ್ಕೆ ಗಂಗೆಯಲ್ಲಿ ಮುಳುಗಿದರೆ ಪಾಪ ಪರಿಹಾರವಾಗುವುದಿಲ್ಲ. ಚಂದ್ರನು ಹುಣ್ಣಿಮೆಯ ದಿನ ಗಂಗಾ ನದಿಯಲ್ಲಿ ಥಳಥಳ ಹೊಳೆದರೂ ತನ್ನ ಗುರುವಿನ ಪತ್ನಿಯನ್ನು ಓಡಿಸಿಕೊಂಡು ಹೋದ ಎಂಬ ಕಲೆಗಳ ಕಳಂಕ ಎದ್ದು ಕಾಣುತ್ತದೆ. ಎಲ್ಲ ಜೀವಿಗಳ ಬಗ್ಗೆ ಅನುಕಂಪ ಹೊಂದಿ ಯಾರ ಮನಸ್ಸನ್ನು ನೋಯಿಸದೆ, ಯಾರ ಮನಸ್ಸಿಗೂ ಹಿಂಸೆಯನ್ನು ಉಂಟು ಮಾಡದೆ ಬದುಕುವವನೇ ನಿಜವಾಗಿಯೂ ಪರಮಾತ್ಮನಿಗೆ ಪ್ರಿಯನಾಗುತ್ತಾನೆ. ಎಲ್ಲ ಧರ್ಮಗಳೂ ಕೂಡ ಬಸವಣ್ಣನವರ ವಚನಕ್ಕೆ ಪೂರಕವಾದ ಆಶಯವನ್ನು ಹೊಂದಿರುವುದನ್ನು ಕಾಣಬಹುದು. ಮಹಾಭಾರತದಲ್ಲಿ ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ ಎಂಬ ಅಂಶ ಕಂಡುಬಂದರೆ, ಕುರಾನ್ನಲ್ಲಿ ಒಬ್ಬ ಮನುಷ್ಯನನ್ನು ಕೊಂದರೆ ಇಡೀ ಮಾನವ ಕುಲವನ್ನೇ ಕೊಂದ ಹಾಗೆ ಎಂಬ ಸಂದೇಶ ಅಡಕವಾಗಿದೆ. ಕ್ರೈಸ್ತ ಧರ್ಮದಲ್ಲಿ ಎಲ್ಲ ಮಾನವರು ಸಹೋದರರು ಎಂಬ ತತ್ವವಿದೆ. ಈ ಧರ್ಮದ ಹಾದಿಯಲ್ಲಿ ನಾವು ನಡೆಯಬೇಕಿದೆ. ಶರಣು ಶರಣಾರ್ಥಿಗಳು.